श्रीराम समर्थ सेप्टेंबर 6 रामनु कर्ता एंब भावनेयिंद समाधान सिगुत्तदे बेळगिन समयवु निजवागि बहळ उत्तमविरुत्तदे ई समयदल्लि यारादरू मानस पूजे माडुत्तिद्दरे अदु अत्यंत सफलवागुत्तदे बेरे जनरु ई समयदल्लि मलगिरबहुदु इन्नु केलवरु मनोराज्यदल्लि मुळुगिरबहुदु आदरे नीवु साधने माडुवुदु बहळ उत्तम ಬೆಳಗಿನಿಂದ ರಾತ್ರಿ ಮಲಗುವವರೆಗೂ ರಾಜನೇ ಆಗಿರಲಿ ಅಥವಾ ರಂಕನೇ ಆಗಿರಲಿ ಎಲ್ಲರದೂ ಒಂದೇ ಧಡಪಡ ನಡೆದಿರುತ್ತದೆ ಅದೆಂದರೆ ಸಮಾಧಾನ ಪಡೆಯುವುದು ಪ್ರತಿಯೊಬ್ಬನ ಜೀವನದಲ್ಲಿ ಸಮಾಧಾನದ ಒಲವು ಇದ್ದೇ ಇರುತ್ತದೆ ವಾಸ್ತವಿಕವಾಗಿ ನಿಜವಾದ ಸಮಾಧಾನವು ಏನನ್ನೂ ಅವಲಂಬಿಸಿರುವುದಿಲ್ಲ ರಾಮನೇ ಕರ್ತ ಎಂಬ ಭಾವನೆಯನ್ನು ಹೊಂದುವುದರಿಂದಲೇ ಅದು ಸಿಗುತ್ತದೆ ಸಮಾಧಾನ ಸಂಪಾದಿಸುವಂದು ಅತ್ಯಂತ ಸುಲಭ ಸಾಧನೆಯನ್ನು ಸರ್ವಸಂತರು ತಾವು ಸ್ವತಃ ಅನುಭವ ಪಡೆದುಕೊಂಡು ನಮಗೆ ಹೇಳಿರುತ್ತಾರೆ ಅದೆಂದರೆ ನಾಮಸ್ಮರಣೆ ನಿಜವಾದ ನೀರಡಿಕೆಯಾಗಿದ್ದರೆ ಸಹಜವಾಗಿ ಯಾವುದೇ ನದಿಯ ನೀರನ್ನು ಕುಡಿದರೂ ನೀರಡಿಕೆ ಹಿಂಗುತ್ತದೆ ಅದರಂತೆ ನಿಜವಾದ ತಳಮಳವಿದ್ದರೆ ಸಹಜವಾಗಿ ನಾಮಸ್ಮರಣೆ ಮಾಡುವುದರಿಂದಲೂ ಸಮಾಧಾನ ಪ್ರಾಪ್ತವಾಗುತ್ತದೆ ಬೆಳಗಿನ ಸಮಯವು ಅಭ್ಯಾಸಕ್ಕೆ ಉತ್ತಮವಾದದ್ದೆಂದು ಹೇಳುತ್ತಾರೆ ಆದ್ದರಿಂದ ನಾವು ಕೂಡ ಈ ನಾಮಸ್ಮರಣೆಯ ಅಭ್ಯಾಸವನ್ನು ಬೆಳಗಿನಿಂದಲೇ ಪ್ರಾರಂಭಿಸೋಣ ಕಾಕಡಾರತಿ ಆಯಿತೆಂದರೆ ದೇವರ ಸ್ಮರಣೆಯನ್ನು ಮುಗಿಸಬೇಕೆಂದು ಅರ್ಥವಲ್ಲ ಅಥವಾ ನಿರಂತರ ಕಾಕಡಾರತಿಯನ್ನು ಮಾಡುತ್ತಿರಬೇಕೆಂದೂ ಅಲ್ಲ ಭಗವಂತನ ಅಖಂಡ ಸ್ಮರಣೆ ಹಾಗೂ ಭಾವವಿರಬೇಕು ಇದರಲ್ಲಿ ಎಲ್ಲೂ ಅಡಕವಾಗಿದೆ ನೀವು ಅತ್ಯಂತ ಆಸ್ಥೆಯಿಂದ ಹಾಗೂ ತಳಮಳದಿಂದ ಈ ಅಭ್ಯಾಸ ನಡೆಸುವಿರೆಂದು ನನಗೆ ವಿಶ್ವಾಸವಿರುತ್ತದೆ ಇದರಿಂದ ರಾಮನು ನಿಮ್ಮ ಕಲ್ಯಾಣ ಮಾಡುತ್ತಾನೆ ನಾಮ ತೆಗೆದುಕೊಳ್ಳುವಾಗ ಬೇರೆ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತವೆ ಎಂದು ಎಲ್ಲರ ತಕರಾರು ಇರುತ್ತದೆ ಆದರೆ ನಾವು ಅವುಗಳ ಕಡೆಗೆ ಗಮನ ಕೊಡಬಾರದು ಹೇಗೆಂದರೆ ಒಬ್ಬ ಮನುಷ್ಯನು ದಾರಿಯಲ್ಲಿ ಹೊರಟಾಗ ಆ ದಾರಿಯಲ್ಲಿ ಯಾರು ಭೇಟಿಯಾಗಬೇಕೆಂಬುದು ಅವನ ಅಧೀನದಲ್ಲಿರುವುದಿಲ್ಲ ಅಲ್ಲದೆ ಯಾರಾದರೂ ಅವನನ್ನು ನಿನಗೆ ದಾರಿಯಲ್ಲಿ ಯಾರು ಯಾರು ಭೇಟಿಯಾದರು ಎಂದು ಕೇಳಿದರೆ ಅವನು ಆ ಕಡೆಗೆ ನನ್ನ ಗಮನವಿರಲಿಲ್ಲ ಎಂದು ಅನ್ನುತ್ತಾನೆ ಅದರಂತೆ ನಾವು ನಾಮ ತೆಗೆದುಕೊಳ್ಳುವಾಗ ಬರುವ ವಿಚಾರಗಳ ಕಡೆಗೆ ಉದಾಸೀನರಿರಬೇಕು ಅವುಗಳ ಬೆನ್ ಹತ್ತಬಾರದು ಅಥವಾ ಅವುಗಳ ಬಗ್ಗೆ ವಿಚಾರ ಮಾಡುತ್ತಾ ಸಮಯವನ್ನು ವ್ಯರ್ಥ ಕಳೆಯಬಾರದು ನಾನು ವಿಚಾರಗಳನ್ನು ಮರೆಯಬೇಕು ಎಂದು ಅನ್ನುವುದರಿಂದ ಅವುಗಳ ವಿಸ್ಮರಣೆಯಾಗುವುದೇ ನಾಮದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಬೇಕು ಅಂದರೆ ತಾನಾಗಿಯೇ ವಿಚಾರಗಳ ವಿಸ್ಮರಣೆಯಾಗುತ್ತದೆ ಹಾಗೂ ಮುಂದೆ ಅವು ಬರದಂತಾಗುತ್ತವೆ ಒಮ್ಮೆ ಮಾರ್ಗ ತಪ್ಪಿತೆಂದರೆ ತಪ್ಪಿದ ಮಾರ್ಗದಲ್ಲಿ ವಿರುದ್ಧ ದಿಶೆಯಲ್ಲಿ ನಡೆಯಬೇಕಾಗುತ್ತದೆ ಹಾಗೂ ಯೋಗ್ಯ ಮಾರ್ಗ ಸಿಕ್ಕ ಮೇಲೆ ಆ ಮಾರ್ಗದಲ್ಲಿ ನಡೆಯಬೇಕು ಇದೇ ಅಭ್ಯಾಸವಾಗಿರುತ್ತದೆ ಈ ರೀತಿ ಧ್ಯೇಯ ಸಾಧಿಸುವವರೆಗೂ ಮಾಡುತ್ತಿರುವುದೇ ತಪಶ್ಚರ್ಯವಾಗಿರುತ್ತದೆ ಬ್ರಹ್ಮಾನಂದ ಮಹಾರಾಜರು ನಿಜವಾದ ತಪಶ್ಚರ್ಯ ಮಾಡಿದರು ಅವರು ಇಷ್ಟು ದೊಡ್ಡ ವಿದ್ವಾಂಸರು ಆದರೆ ಅವರು ತಮ್ಮ ಎಲ್ಲ ಬುದ್ಧಿಯನ್ನು ರಾಮಚರಣದಲ್ಲಿ ಸಮರ್ಪಿಸಿದರು ಜಗತ್ತಿನಲ್ಲಿಯೇ ಉಳಿದ ವಿಷಯಗಳಿಗಿಂತಲೂ ಇದನ್ನು ಮಾಡುವುದರಿಂದಲೇ ನಿಶ್ಚಿತವಾಗಿ ತಮ್ಮ ಕಲ್ಯಾಣವಾಗುತ್ತದೆಂದು ಅನಿಸಿದ್ದರಿಂದಲೇ ಅವರು ಈ ಮಾರ್ಗವನ್ನು ಸ್ವೀಕರಿಸಿದರು ಹಾಗೂ ಅದಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ಆದ್ದರಿಂದ ದೊಡ್ಡ ಸಾಧಕರು ಯಾವ ಮಾರ್ಗದಿಂದ ಹೋಗಿರುತ್ತಾರೋ ನಾವು ಕೂಡ ಆ ಮಾರ್ಗದಲ್ಲಿಯೇ ನಡೆಯಬೇಕು ಇದರಲ್ಲಿಯೇ ನಮ್ಮ ಕಲ್ಯಾಣವಿರುತ್ತದೆ ಇಂದಿನ ಮುಖ್ಯ ವಿಚಾರ ನಾಮದಲ್ಲಿ ಇದ್ದುಕೊಂಡು ರಾಮನೇ ಕರ್ತ ಎಂಬ ಭಾವನೆಯನ್ನು ದೃಢಪಡಿಸಿಕೊಳ್ಳಿರಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ